ಹಾಯ್ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಅಂಡ್ ವ್ಲಾಗ್. ಇಲ್ಲ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಈ ದಿನ ಮೊಟ್ಟೆ ಮತ್ತು ಕಡಲೆಯನ್ನು ಹಾಕಿ ಹೀಗೆ ಮಟನ್ ಹಾಗೆ ಚಿಕನ್ ಕೇಮಾ ಥರ ಮಾಡೋದು ಅಂತ ಸಿಂಪಲಾಗಿ ಹೇಳ್ತೀನಿ. ಅದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಇಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಪುದೀನ ತೊಗೊಂಡಿದ್ದೀನಿ, ಕೊಕೊನಟ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಮೊಟ್ಟೆ ನಾಲ್ಕು ತೊಗೊಂಡಿದ್ದೀನಿ. ಇಲ್ಲಿ ಕಡಲೆ ತೊಗೊಂಡಿದ್ದೆನಲ್ಲ, ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಿಕನ್ನು ಮತ್ತು ಮಟನ್ ಇಲ್ಲದೇ ಕೀಮಾ ಮಾಡ್ತೀವಲ್ಲ, ಅದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ಕಡಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಈ ಕೀಮಾಗೆ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ, ಲವಂಗ, ಏಲಕ್ಕಿ ಮತ್ತು ಕೊತ್ತಂಬರಿ, ಪುದೀನನ ಹಾಕ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಫ್ಲೇವರ್ಗೋಸ್ಕರ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಫ್ಲೇವರಿಗೆ ಹಾಕ್ಕೊಳ್ಳಿ. ಇಲ್ಲಿ ಕೊಕೊನಟ್ ಹಾಕ್ಕೊತ ಇದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಗ್ರೈಂಡ್ಗೆ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೊಟ್ಟೆ ನಾನು ಮೊದಲೇ ಹೇಳೋದ್ನಲ್ಲ, ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಟ್ಟೆ, ಇದು ಬೈಂಡಿಂಗ್, ಇದಕ್ಕೆ ನೀರು ಹಾಕ್ಬಾರ್ದು ಫ್ರೆಂಡ್ಸ್. ಇದು ಮೊದಲು ನೀರು ಹಾಕ್ಬಾರ್ದು, ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. ಈ ಮೊಟ್ಟೆಲೇ ಸಹ ಈ ಗ್ರೈಂಡ್ ಮಾಡ್ಕೋಬೇಕು. ಈ ಇದು ಇರುತ್ತಲ್ಲ ನಮ್ಮ ಮಸಾಲೆನ, ನಾವು ಆಲ್ರೆಡಿ ಕಡಲೆನ ರುಬ್ಕೊಂಡಿದ್ದೀವಲ್ವ, ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮೊಟ್ಟೆಲೇ ಈ ಮಸಾಲೆನ ರುಬ್ಕೋಬೇಕು, ಒಂದು ಡ್ರಾಪ್ ಸಹ ನೀರು ಹಾಕೋಂಗಿಲ್ಲ. ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಾನು, 1/4 kg ಕಡಲೆನ ತೊಗೊಂಡಿದ್ದೀನಿ. ಮತ್ತು ಸಾಲ್ಟ್ ಹಾಕೋತಾ ಇದ್ದೀನಿ. ನೋಡಿ, ನಾನು ರುಬ್ಕೊಂಡು ಬಂದೆ, ಹೀಗೆ ಈ ಥರ ಆಗಿದೆ ಮಸಾಲೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಟನ್ ಕೀಮಾ ಚಿಕನ್ ಕೀಮಾ ತಿಂದಿರೋರಿಗೆ ಗೊತ್ತಾಗುತ್ತೆ, ಅದೇ ಥರನೇ ಟೇಸ್ಟ್ ಇರುತ್ತೆ. ಅದು ಮಟನ್ ಎಲ್ಲ ಬಾಯಿ ಬಾಯಿ ಸಿಗ್ತಾ ಇರುತ್ತೆ, ಬಟ್ ಇಲ್ಲಿ ಬಾಯಿ ಬಾಯಿ ಸಿಗಲ್ಲ. ಇಲ್ಲಿ ಕಡಲೆ ಇರುತ್ತಲ್ಲ ಅದೇ ಥರ ಕೊಡ್ತಾ ಇರುತ್ತೆ, ಅದಕ್ಕಿಂತ ಏನು ಕಮ್ಮಿ ಇಲ್ಲ, ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಕಡಲೆನ ಉರುಗಡಲೆ ಪುಡಿ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಹಾಕಿದ್ದೀನಿ. ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ, ಮತ್ತು ಒಂದು ಸ್ಪೂನ್ ಅಚ್ಚಕಾರದ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡಿದ್ದೀನಲ್ವಾ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ನೀರನ್ನು ಹಾಕೋಂಗಿಲ್ಲ, ಮತ್ತು ಇಲ್ಲಿ ಆನಿಯನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀಟಾಗಿ ವೆಜಿಟೇಬಲ್ ಕಟರಲ್ಲಿ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಆನಿಯನ್, ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ಕೋರಿಯಂಡರ್ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ಸ್ಪೂನ್ಗಿಂತ ನೀವು ಕೈಯನ್ನೇ ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ಕಂಫರ್ಟಾಗಿರುತ್ತೆ. ನಾನು ಕೈಯನ್ನೇ ಯೂಸ್ ಮಾಡ್ಕೋತೀನಿ, ಯಾಕೆಂದರೆ ಕಂಫರ್ಟಾಗಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಸ್ಪೂನಲ್ಲಿ, ಆದ್ದರಿಂದ ಅಷ್ಟೇ. ನೋಡಿ, ನೀಟಾಗಿ ಒಳ್ಳೆ ಬೈಂಡಿಂಗ್, ಕಡಲೆ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಏಜೆಂಟ್ ಅಂತ ಅನ್ಬೋದು ಫ್ರೆಂಡ್ಸ್. ಯಾಕೆ ಅಂದರೆ ಈ ಮೊಟ್ಟೆ ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ, ಈ ಕಡಲೆ ಹಾಕಿದ ತಕ್ಷಣ ನೀರಿನ ಅಂಶ ಎಲ್ಲ ಎಳ್ಕೊಂಡು ಈ ಅದಕ್ಕೆ ಇದ್ದರೆ ನಾವು ಹೇಗೆ ಮಾಡಿದ್ರು ಮೊಟ್ಟೆ ಒಡೆಯೋದಿಲ್ಲ ಸಾಂಬಾರು ಮಾಡ್ಕೊಂಡಾಗ. ಇದೇ ಅದಕ್ಕೆ ಇರಬೇಕು ಫ್ರೆಂಡ್ಸ್. ಏನಾದರೂ ನಿಮಗೆ ನೀರಾಯಿತು ಮೊಟ್ಟೆ ನೋಡಿ ಹಾಕ್ಕೊಳ್ಳಿ, ಇನ್ನೂ ನೀರಾಯಿತು ಅಂದರೆ ಏನೂ ಎದ್ರುಕೋಬೇಡಿ, ಮತ್ತು ಇನ್ನೊಂದು ಸ್ವಲ್ಪ ಕಡಲೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ನೀವು ಮೊಟ್ಟೆ ಎಷ್ಟು ಬೇಕು ನೋಡ್ಕೊಳ್ಳಿ, ನಿಮಗೆ 3 ಹಾಕ್ಕೊಳ್ಳಿ ಫಸ್ಟು. ತುಂಬ ತೆಳುಗಾಯಿತು ಅಂದರೆ ಸ್ವಲ್ಪ ಕಡಲೆ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಮಸಾಲೆ ಗಟ್ಟಿ ಇತ್ತು ಅಂದರೆ ಮಾಮೂಲು ಇನ್ನೊಂದು ಮೊಟ್ಟೆ ಹಾಕ್ಕೊಳ್ಳಿ, ಆ ಥರ ಅಷ್ಟೇ. ಇಲ್ಲಿ ನಾನು ಸಾಂಬಾರಿಗೆ ಟೊಮೊಟೊ ತೊಗೊಂಡಿದ್ದೀನಿ, ಆನಿಯನ್ನು, ಕೊತ್ತಂಬರಿ, ಪುದೀನಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತು ಅವರೆಬೇಳೆ. ಅವರೆಬೇಳೆ ತೊಳೆದು ಸ್ವಲ್ಪ ಸೋಕ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಸಾಂಬಾರಿಗೆ ಅಂದರೆ ಕೈಮನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ಸಾಂಬಾರು ಬೇಕಲ್ವ, ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಏನು ಈ ಸಾಂಬಾರಿಗೆ ಆಲೂಗೆಡ್ಡೆ ಮತ್ತು ಅವರೆಬೇಳೆ ಹಾಕ್ತೀವಲ್ಲ, ಅದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬರೀ ಇದೇ ಮಸಾಲೆ ಹಾಕಿ ಆಲೂಗೆಡ್ಡೆ ಅವರೆಬೇಳೆ ಹಾಕಲ್ದೇನೂ ಮಾಡ್ಕೋಬೋದು, ಬಟ್ ಈ ಆಲೂಗೆಡ್ಡೆ ತುಂಬಾ ರುಚಿಯಾಗಿರುತ್ತೆ. ಅವರೆಬೇಳೆ ಹಾಕೋದ್ರಿಂದ ಈ ಕೀಮಾ ಸರಿ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಕಾಯಿ, ಕಡಲೆ, ಪುದೀನ ಮತ್ತು ಕೊತ್ತಂಬರಿನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನುಣ್ಣಾಗಿ ರುಬ್ಕೊಳ್ಳಿ. ಈಗ ನಾನು ನುಣ್ಣಾಗಿ ರುಬ್ಕೊಂಡು ಇದ್ದೀನಿ. ಇಲ್ಲಿ ಬಾಣಲೆಗೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸಾಂಬಾರು ಮಾಡ್ಕೊಳ್ಬೇಕು ಫಸ್ಟು. ಸಾಂಬಾರು ಮಾಡ್ಕೊಂಡ್ಮೇಲೆ ನಾವು ಆ ಕೈಮನ್ನೆಲ್ಲ ಬೇಯಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ನಾನು ರೆಡಿ ಮಾಡಿಟ್ಟಿದ್ದೀನಿ, ಇವಾಗ ಅದನ್ನು ಸಾಂಬಾರ್ದ ರೂಪದಲ್ಲಿ ಫಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಫಸ್ಟು ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ, ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ಎಲ್ಲೋ ಪೌಡರ್ ಹಾಕಿದ್ದೀನಿ, ನೀಟಾಗಿ ಒಂದು ಸ್ವಲ್ಪ ಬಾರಿಸ್ಕೊಳ್ಳಿ. ಇಲ್ಲಿ ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಬೇಗ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಲೆಂತಿ ಆಗುತ್ತೆ ಅಂತ ಅಷ್ಟೇ. ನೀವು ಒಂದು ಸ್ವಲ್ಪ ನೀಟಾಗೆ ನಾನು ಇಲ್ಲಿ ಫ್ರೈ ಮಾಡೀನಿ, ಬಟ್ ಇಲ್ಲಿ ಸ್ಕಿಪ್ ಆಗಿರುತ್ತೆ ಅಷ್ಟೇ. ನಾನು ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ
ಅವರೆಬೇಳೆ ಸೋಪ್ ಮಾಡಿದ್ನಲ್ಲ, ಬರೀ ಅವರೆಬೇಳೆ ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋತೀನಿ. ಈ ಅವರೆಬೇಳೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಒಣ ಅವರೆಬೇಳೆ ತೊಗೊಂಡಿದ್ದೀನಿ, ನೀವು ಬೇಕು ಅಂದರೆ ಇಸ್ಕಿನ ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ಅದಕ್ಕಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಅವರೆಬೇಳೆ ಇತ್ತು ಮನೆಯಲ್ಲಿ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸೀಸನ್ ಆಗಿರೋದ್ರಿಂದ ಇಸ್ಕಿದ ಬೇಳೆ ಅಂದರೆ ಚಿಲ್ಕವರೆ ಸಿಕ್ಕೆ ಸಿಗುತ್ತೆ, ಅವರೆಕಾಳು ತೊಗೊಂಬಂದು ಮಾಡ್ಕೊಂಡ್ರೆ ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ ಆ ಥರ ಫ್ರೆಂಡ್ಸ್. ನಾನು ಇಲ್ಲಿ ಎರಡು ಹಾಲಿಗೆಡ್ಡೆ ತೊಗೊಂಡಿದ್ದೀನಿ ಅಷ್ಟೇ, ಏಕೆಂದರೆ ಕೀಮನೆ ಇರುತ್ತೆ ಅದ್ರ ಜೊತೆಗೆ ಅದೇ ಇವಿ ಆಗುತ್ತೆ. ನಾನು ಇಲ್ಲಿ ಹಾಲಿಗೆಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅಷ್ಟೇ, ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿ ಕುದಿಸ್ಕೊತೀನಿ. ಈಗ ಅಲ್ಲೇ ಆಯಿಲ್ನಲ್ಲಿ ಅಲ್ಲೇ ಅರ್ಧ ಬೆಂದಿದೆ, ಕಾಲು ಭಾಗ ಅಂತೂ ಬೆಂದಿದೆ. ಇವಾಗ ನೀರು ಹಾಕಿ ಸ್ವಲ್ಪ ನಾವು ಹಾಫ್ ಅರ್ಧ ಭಾಗ ಬೇಯಿಸ್ಕೊಂಬಿಡೋಣ, ಯಾಕೆಂದರೆ ಮಸಾಲೆ ಹಾಕ್ದಾಗ ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಬೇಗ ಬೇಯುತ್ತೆ ಅನ್ನೋ ಅಂತ ಅಷ್ಟೇ. ಜಾಸ್ತಿ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಈ ಥರ ನೆಸೆಸಿಟಿ ಇರೋದಿಲ್ಲ. ಈ ಥರ ಕೈಮ ಉಂಡೆ ಎಲ್ಲ ಮಾಡಿದಾಗ ಈ ಥರ ಪ್ರೊಸೀಜರ್ ಫಾಲೋ ಮಾಡಲೇಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಆದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಯಾರು ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲೇ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದರಿಂದ ನೋಟಿಫಿಕೇಶನ್ ಬರುತ್ತೆ, ನೀವು ಬೇಗ ವೀಡಿಯೋನ ನೋಡ್ಬೋದು. ನೋಡಿ, ನಾನು ರುಬ್ಬಿದ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸಾಂಬಾರು ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲ ಚಿಕನ್ನು ಮಟನ್ನು ಬೇಗ ಹೋಗಿ ತರೋಕ್ಕಾಗಿಲ್ಲ ಯಾರು ರಿಲೇಷನ್ ಬಂದಾಗ, ಅಟ್ಲೀಸ್ಟ್ ಮೊಟ್ಟೆ ಅಂತೂ ಇದ್ದೇ ಇರುತ್ತಲ್ವ. ಮೊಟ್ಟೆ ಮನೇಲಿ ಆಲ್ಮೋಸ್ಟ್ ನಾವೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀವಿ. ಒಂದು 4 ಮೊಟ್ಟೆ ಹಾಕಿದ್ರೆ ಮನೆ ಮಂದಿಗೆಲ್ಲ ಒಳ್ಳೆ ಕೀಮಾ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಕ್ವಾಂಟಿಟೀಲಿ ಮಾಡ್ಕೋತೀವೋ ಸಾಂಬಾರು ಅಷ್ಟು ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಇಲ್ಲಿ ನಾವು ತೆಳ್ಳುಗೆ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕೆಂದರೆ ಕಡಲೆ ಹಾಕಿ ನಾವು ಕೀಮಾ ಉಂಡೆ ಮಾಡ್ಕೊಂಡಿದ್ದೀವಲ್ಲ, ಆ ಕೀಮಾ ಉಂಡೆ ಹಾಕಿದ ಕೂಡಲೇ ಆಟೋಮೆಟಿಕ್ ಸಾಂಬಾರು ಗಟ್ಟಿ ಬಂದುಬಿಡುತ್ತೆ. ನೀವು ಆಲ್ಮೋಸ್ಟ್ ಏನು ಮಾಡಿ ಅಂದರೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ನಾನು ಒಂದು ಕುದಿ ಮಳ್ಳೋಕ್ಕಿಂತ ಮುಂಚೆನೇ ಒಂದು ಸಮ ಮಾಡಿಕೊಂಡು ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಸಾಂಬಾರನ್ನ ಕ್ವಾಂಟಿಟಿನ ಎಷ್ಟು ಮಾಡ್ಕೋಬೇಕು ಅಂತ ಈಗ ಗೊತ್ತಾಗುತ್ತೆ. ನಾವು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕ್ಕೊಂಡಾಗ ನಮಗೆ ಗಟ್ಟಿ ಅಂಶ ಗೊತ್ತಾಗುತ್ತೆ, ಎಷ್ಟು ನೀರು ಹಾಕ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ ಸಮ ಅಳತೆ. ನೋಡಿ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ಫ್ರೆಂಡ್ಸ್. ನೋಡಿ ನೀರು ಈಗ ಎತ್ತರ ಸ್ವಲ್ಪ ನೀರು ಥರ ಬರ್ತಾ ಇರಬೇಕು ನೋಡಿ ಈ ಥರ. ನಾನು ಇವಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಸಾಲ್ಟ್ ಹಾಕಿ ನಾನು ಮುಚ್ಚಿಟ್ಬಿಟ್ಟು ಈಗ ಕೀಮಾ ಉಂಡೆಗಳು ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟನ್ನು, ಆ ಇಟ್ಟಿಗೆ ಸಣ್ಣ ಸಣ್ಣ ಉಂಡೆ ನೋಡಿ ಇಷ್ಟು ದಪ್ಪ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಬಟ್ ಅದು ಬೆಂದಮೇಲೆ ಆಪಲ್ ಆ ಥರ ಆಗ್ಬಿಡುತ್ತೆ, ಒಂಥರ ಹೂತ್ಕೊಂಬಿಡುತ್ತೆ ಉಳ್ಳೆ. ನೀವು ನೋಡ್ಬೋದು, ಅದು ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅವರು ಒಂದ್ಸಲ ಟ್ರೈ ಮಾಡಿ, ಬಟ್ ನೀವೇ ಹೇಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೋಡಿ. ಹಾಗೆ ಇರೋದಲ್ಲ, ಟ್ರೈ ಮಾಡಬೇಕು ನೋಡಿ. ನಾನು ಒಂದು ಕುದಿ ಮಳ್ಳಿತ್ತು, ಅರ್ಧ ಹಾಲೆ ಮುಕ್ಕಾಲು ತರಕಾರಿ ಬೆಂದಿದೆ, ನಾನು ಆವಾಗಲೇ ನೋಡಿದ್ದೆ ತರಕಾರಿ ಮುಕ್ಕಾಲು ಭಾಗ ಬೆಂದಿದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಕೀಮಾ ಉಂಡೆ ಹಾಕ್ಬಿಡೋಣ, ಯಾಕೆ ಅಂದರೆ ಕೀಮಾ ಉಂಡೆನೂ ಅದ್ರ ಜೊತೆ ತರಕಾರಿ ಜೊತೆ ಬೆಂದ್ಬಿಡುತ್ತೆ, ತರಕಾರಿನೂ ಆಟೋಮೆಟಿಕ್ ಫುಲ್ ಬೆಂದ್ಬಿಡುತ್ತೆ, ಕೀಮಾ ಉಂಡೆನೂ ಬೆಂದ್ಬಿಡುತ್ತೆ, ಸಾಂಬಾರು ನಮಗೆ ಒಂದು ಗಟ್ಟಿಯಾಗಿ ಸಿಗುತ್ತೆ ನಮಗೆ ಆವಾಗ. ನೋಡಿ ಇಲ್ಲಿ ನಾನು ಕೀಮಾ ಉಂಡೆಗಳನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇಲ್ಲಿ ಮಿನಿಮಮ್ ಒಂದು 40 ಉಂಡೆ ಅಂತೂ ಆಗಿತ್ತು ಅಂದ್ಕೋತೀನಿ ಮೇ ಬಿ. ಅಷ್ಟು ಉಂಡೆ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಯೂಸ್ ಮಾಡಿರೋದು ನೋಡಿದ್ರೆ 1/2 kg ಅಷ್ಟೇ ಹುರುಗಡಲೆ. ಈಗ ಇದು ಏನು ಮಸಾಲೆ ಮತ್ತು ಆನಿಯನ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಹೆಚ್ಚುತ್ತೆ, ಮತ್ತು ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಏನಿಲ್ಲ, ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬಿಡಿ. ನೋಡಿ ನಾನು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿದ್ದೆ. ನೋಡಿ ಉಂಡೆಗಳೆಲ್ಲ ಹೇಗೆ ಊದ್ಕೊಂಡಿದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಒಂದು ಉಂಡೆನೂ ಉಡಿತಾ ಇಲ್ಲ, ಯಾಕೆ ಅಂದರೆ ನಾವು ಕರೆಕ್ಟಾಗಿ ಅದುವಾಗಿರೋಂಥ ಮಿಶ್ರಣ ಮಾಡ್ಕೊಂಡಿದ್ದೀವಿ. ಕೀಮಾದ ಉಂಡೆದ ಮಿಶ್ರಣ ಇದೆಯಲ್ಲ ಅದು ಅದುವಾಗಿದೆ, ಅಂದರೆ ನೀರೂ ಆಗಿಲ್ಲ ತೀರಾ ಗಟ್ಟಿನೂ ಆಗಿಲ್ಲ, ಒಳ್ಳೆ ಈಕ್ವಾಲಿಟಿಲೇ ಇದೆ, ಅಂದರೆ ಸಮವಾಗಿದೆ. ಒಡಿಯೋ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ. ನೋಡಿ ಒಬ್ಬೊಬ್ಬರು ಸ್ಪೂನಲ್ಲಿ ಹಾಕ್ಬಿಡ್ತಾರೆ ತೆಳ್ಳಗಾದಾಗ, ಬಟ್ ಇಲ್ಲಿ ಸ್ಪೂನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ, ಒಳ್ಳೆ ಹೇಗಿದೆ ಅಂತ. ಈ ಥರ ಹದವಾಗ ಮಾಡ್ಕೋಬೋದು ಫ್ರೆಂಡ್ಸ್. ಮೊಟ್ಟೆ ಹೇಗೆ ಹಾಕೋತೀವಿ ಆ ಥರ ಆಗುತ್ತೆ. ತೀರ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಕಡಲೆನೇ ಆ್ಯಡ್ ಮಾಡ್ಕೊಂಡ್ರಾಯಿತು, ತೀರ ಗಟ್ಟಿ ಆಯಿತು ಅಂದರೆ ಒಂದು ಮೊಟ್ಟೆ ಹಾಕ್ಕೊಂಡು ಕಲಿಸ್ಕೊಂಡ್ರಾಯಿತು ಅಷ್ಟೇ. ನೋಡಿ ಬರೀ ನಾನು ಇಲ್ಲಿ ಕೀಮಾ ಉಂಡೆಗಳು ಮಾತ್ರ ಇವಾಗ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಕೀಮಾ ಫ್ಲೇವರ್ ಇರ್ತಾರಲ್ಲ ಅವರಿಗೋಸ್ಕರ. ನೋಡಿ ಕೀಮಾ ಹಾಕಿ ಈಗ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇದ್ದರೆ ಆಹಾ, ಮಟನ್ನು ಚಿಕನ್ನು ಸಹ ಮೀರಿಸ್ಬಿಡುತ್ತೆ ಈ
ಎಗ್ ಕೀಮ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ನಾನು ಇವಾಗ ಒಂದು ಕೀಮನ ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಒಳಗಡೆ ಹೇಗೆ ಬಂದಿದೆ ಅಂತ ನೋಡಿ, ಆನಿಯನ್ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಅಷ್ಟು ರುಚಿಯಾಗಿರುತ್ತೆ. ಸಂಡೇ ಆಗಿರೋದ್ರಿಂದ ನಾನು ಇದೇ ಸ್ಪೆಷಲ್ ಮಾಡಿದ್ದೆ. ನೋಡಿ ಇವಾಗ ಆಲೂಗಡ್ಡೆನೂ ಒಂದು ಮುದ್ದೆ ಹಾಕಿ ಸರ್ವ್ ಮಾಡಿದ್ದೀನಿ, ಯಾಕೆಂದರೆ ಆಲೂಗಡ್ಡೆ ಲವರ್ಸ್ ಆಗಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್.